ವೀಕ್ಷಿಸುತ್ತಿರುವ ಎಲ್ಲ ಶರಣ ಬಂಧುಗಳಿಗೆ ವೈದ್ಯ ಶ್ರೀ ಮಾಡುವ ಅನಂತ ಶರಣು ಶರಣಾರ್ಥಿಗಳು. ಆತ್ಮೀಯರೆಲ್ಲರಿಗೂ ಬಸವಯೋಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಗರ್ಭಿಣಿಯಾಗುವ ಸಮಸ್ಯೆ, ಅಂದರೆ ಗರ್ಭಿಣಿ ಆಗಬೇಕೆಂದರೆ ಹೆಣ್ಮಕ್ಳಿಗೆ ಎಷ್ಟು ಸಮಸ್ಯೆಗಳು ಕಾಡ್ತಾ ಇದ್ದಾವೆ, ಮಕ್ಕಳಾಗದೇ ಇರತಕ್ಕಂಥ ಸಮಸ್ಯೆ, ಹೀಗೆ ನಮ್ಮ ದೇಶದಲ್ಲಿ ಎಂಥ ದುರಂತಮಯವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಾ ಇದೆ ಅಂದರೆ ಇದಕ್ಕೆ ನಾವು ಸೇವನೆ ಮಾಡ್ತಾ ಇರತಕ್ಕಂಥ ರಾಸಾಯನಿಕ ಔಷಧಿಗಳೇ ಕಾರಣ. ಈ ದೇಶದಲ್ಲಿ ಹಲವಾರು ಗರ್ಭನಿರೋಧಕ ಔಷಧಿಗಳನ್ನು ಮಾರಾಟ ಮಾಡಲಾಗ್ತಾ ಇದೆ. ಎಂಥ ದುರಂತ ಗೊತ್ತಾ ನಿಮಗೆ? ಆ ಔಷಧಿಗಳ ಹೆಸರು ಕೇಳಿದ್ರೆ ನೀವು ಭಯ ಪಡ್ತೀರ. ಅವುಗಳನ್ನ ಯಾವ ದೇಶದಲ್ಲಿ ತಯಾರು ಮಾಡ್ತಾರೋ ಆ ದೇಶದ ಸರ್ಕಾರ ಅವುಗಳನ್ನ ಬ್ಯಾನ್ ಮಾಡಿದೆ, ಆ ದೇಶದಲ್ಲಿ ಅವುಗಳ ವ್ಯಾಪಾರ ಇಲ್ಲ, ಆದರೆ ಆ ಔಷಧಿಗಳನ್ನು ಇಲ್ಲಿ ತಂದು ಮಾರಾಟ ಮಾಡ್ತಾ ಇದ್ದಾರೆ. ಹಲವಾರು ಮಾತ್ರೆಗಳು, ಐ ಪಿಲ್ ಅಂತ, ಇ ಪಿಲ್ ಅಂತ, ಡಿಪೋ ಪ್ರೊಬೆರಾ ಅಂತ, ಈ ಡಿಪೋ ಪ್ರೊಬೆರಾ ಅಂತಕ್ಕಂಥ ಇಂಜೆಕ್ಷನ್ನ ಅಬ್ಜಾನ್ ಅಂತಕ್ಕಂಥ ಕಂಪ್ನಿ ತಯಾರಿಸ್ತದೆ. ಅದನ್ನು ಆ ದೇಶ ಏನು ಮಾಡಿದೆ, ಸಂಪೂರ್ಣವಾಗಿ ಬ್ಯಾನ್ ಮಾಡಿದೆ. ಈ ಡಿಪೋ ಪ್ರೊಬೆರಾ ಇಂಜೆಕ್ಷನ್ನ ಕೊಡ್ತಾರೆ, ಯಾವುದಕ್ಕೆ? ಮೆನ್ಸಸ್ಸನ್ನು ಪೋಸ್ಟ್ಪೋನ್ ಮಾಡಲಿಕ್ಕೆ. ಅಥವಾ ಎದಕ್ಕೆ ಕೊಡ್ತಾರೆ ಅಂತ ಹೇಳಿದ್ರೆ, ಈ ಗರ್ಭವನ್ನು ನಿಷೇಧ ಮಾಡಲಿಕ್ಕೆ ಗರ್ಭನಿರೋಧಕವಾಗಿ ಇದನ್ನು ಕೊಡ್ತಾರೆ. ಈ ಗರ್ಭನಿರೋಧಕವಾಗಿ ಈ ಒಂದು ಡಿಪೋಪ್ರೊವೈರ್ ಕೊಟ್ಟಾಗ ಏನಾಗ್ತದೆ, ಆ ತಾಯಿಗೆ ಎಂಥ ಸಂಕಷ್ಟ ಎದುರಾಗ್ತದೆ ಗೊತ್ತೇನು? ಗರ್ಭಕೋಶದಲ್ಲಿ ಕ್ಯಾನ್ಸರ್ ಆಗುತ್ತೆ. ಆ ತಾಯಿಗೆ ಹೇಳೋದಿಲ್ಲ, ಡಾಕ್ಟರ್ ಹಾಗೆ ಕೊಡ್ತಾರೆ. ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ಡಿಪೋಪ್ರೊವೈರ್ ಇಂಜೆಕ್ಷನ್ ಇನ್ನೂ ಕೂಡ ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಪ್ರತಿಷ್ಠಿತ ಹಾಸ್ಪಿಟ್ಲ್ಗಳಲ್ಲಿ. ಎಂಥ ದುರಂತ ನೋಡಿ ನಮ್ಮ ದೇಶದಲ್ಲಿ. ಈ ಇಂಜೆಕ್ಷನನ್ನು ಯಾವ ದೇಶದಲ್ಲಿ ರೆಡಿ ಮಾಡ್ತಾರೋ ಆ ದೇಶದ ಸರ್ಕಾರ ಬ್ಯಾನ್ ಮಾಡಿದೆ, ಆದರೆ ನಮ್ಮ ದೇಶದಲ್ಲಿ ಇಂಥ ಒಂದು ವಿಪರ್ಯಾಸದ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೀವಿ. ಹಲವಾರು ಜನ ತಾಯಂದ್ರಿಗೆ ಗರ್ಭಕೋಶಕ್ಕೆ ಕ್ಯಾನ್ಸರ್ ಬರ್ತಾ ಇದೆ ಬಿಕಾಸ್ ಆಫ್ ಡಿಪೋಪ್ರೊವೈರ್ ಇಂಜೆಕ್ಷನನ್ನು ಮಾಡ್ತಾ ಇರತಕ್ಕಂಥದ್ದು. ಇನ್ನು ನಾರ್ಪ್ಲೆಂಟ್ ಅಂತಕ್ಕಂಥ ಒಂದು ಔಷಧಿಯನ್ನು ಕೊಡ್ತಾ ಇದ್ದಾರೆ. ಇಂಥ ಔಷಧಿಗಳಿಂದ ಏನಾಗ್ತಾ ಇದೆ ಅಂದರೆ, ಗರ್ಭನಿರೋಧಕ ಮಾತ್ರೆಗಳನ್ನು ಈ ಥರ ಔಷಧಿಗಳನ್ನು ಬಳಸಿ ಬಳಸಿ ತಮಗೆ ಬೇಕಂದಾಗ ಗರ್ಭವನ್ನು ಧಾರಣೆ ಮಾಡಿದರೂ ಕೂಡ ಈ ಔಷಧಿ ಬಳಸಿರೋದ್ರಿಂದ ಮೊದಲು ಕೊನೆಗೆ ಏನಾಗುತ್ತೆ ಅಂದರೆ, ಹುಟ್ಟಿರೋ ಮಗು ನಪುಂಸಕವಾಗುತ್ತೆ. ನಮ್ಮ ದೇಶದಲ್ಲಿ ಈ ಚಕ್ಕಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ನಪುಂಸಕರು ಅಥವಾ ಇತ್ತಲಾಗೆ ಪುರುಷನೂ ಅಲ್ಲ, ಇತ್ತಲಾಗೆ ಸ್ತ್ರೀನೂ ಅಲ್ಲ, ಇತ್ತಲಾಗೆ ಗಂಡಸು ಅಲ್ಲ, ಇತ್ತಲಾಗೆ ಹೆಂಗಸು ಅಲ್ಲ, ಈ ಥರ ಮಧ್ಯಮ ಸ್ಥಿತಿಯಾಗಿರ್ತಕ್ಕಂಥ ಒಂದು ಜೀವನ ಶೈಲಿಯನ್ನು ನಡೆಸ್ತಕ್ಕಂಥ ಸಂಖ್ಯೆ, ಅವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬಿಕಾಸ್ ಆ ತಾಯಿ ತನ್ನ ಗರ್ಭಾವಸ್ಥೆಯಲ್ಲಿ ಒಂದು ಸ್ವಲ್ಪ ಏನೋ ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಗರ್ಭನಿರೋಧಕ ಮಾತ್ರೆಗಳನ್ನು ತೆಗೆದುಕೊಂಡಿರ್ತಾಳೆ. ಅದೇ ಅದಕ್ಕೆ ಮೂಲವಾಗಿರ್ತಕ್ಕಂಥ ಕಾರಣ. ಹೀಗಾಗಿ ಗರ್ಭನಿರೋಧಕ್ಕೆ ಹಲವಾರು ಕೆಮಿಕಲ್ ಔಷಧಿಗಳನ್ನ ನಾವು ಬಳಸೋದ್ರಿಂದ ನಮ್ಮ ಮಕ್ಕಳಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ, ನಮಗೂ ಕೂಡ, ಆ ತಾಯಂದ್ರಿಗೂ ಕೂಡ ಗರ್ಭಕೋಶದ ಕ್ಯಾನ್ಸರ್ ಆಗ್ತಾ ಇದೆ. ಅದ್ರ ಜೊತೆಗೆ ಈ ಡಿಪೋಪ್ರೊಬೇರ ತಗೊಳ್ಳೋದ್ರಿಂದ ಅವರ ಮೆನ್ಸಸ್ಸಲ್ಲಿ ಎಷ್ಟು ನೋವಾಗುತ್ತೆ ಅಂದರೆ, ಅತಿಯಾಗಿ ಅವರ ಮೆನ್ಸಸ್ಸಲ್ಲಿ ಜಾಸ್ತಿ ನೋವಾಗ್ತಕ್ಕಂಥದ್ದು ಈ ಒಂದು ಗರ್ಭನಿರೋಧಕ ಮಾತ್ರೆಗಳನ್ನ ತೆಗೆದುಕೊಳ್ಳೋದ್ರಿಂದನೇ. ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ,
ಅಷ್ಟೊಂದು ಸಂಕಟವನ್ನು ಅನುಭವಿಸ್ಬಿಡ್ತಾರೆ, ಅಷ್ಟೊಂದು ಹೊಟ್ಟೆ ನೋವು, ಅಷ್ಟೊಂದು ಬ್ಯಾಕ್ ಪೇನು, ಇದೆಲ್ಲ ಆಗ್ತಾ ಇರತಕ್ಕಂಥದ್ದು ಯಾಕೆ ಅಂದರೆ ಈ ಗರ್ಭನಿರೋಧಕ ಔಷಧಿಗಳನ್ನ ಬಳಸ್ತಾ ಇರತಕ್ಕಂಥದ್ರಿಂದನೇ. ಹಾಗಾಗಿ ಈ ಗರ್ಭನಿರೋಧಕ ಔಷಧಿಗಳನ್ನು ನಾವು ಬಳಸದೆ ನಾವು ಸಂಯಮದಿಂದ ಜೀವನ ಶೈಲಿಯನ್ನು ನಡೆಸಿದರೆ ನಮ್ಮ ಜೀವನ ಭಾಳ ಚೆನ್ನಾಗಿರ್ತದೆ. ಅದರ ಜೊತೆಗೆ ಭಾಳ ಮುಖ್ಯವಾಗಿ ಈ ಗರ್ಭಪಾತದ ಔಷಧಿಗಳನ್ನು, ಗರ್ಭನಿರೋಧಕ ಔಷಧಿಗಳನ್ನು ಜಾಸ್ತಿ ದಿವಸ ಬಳಸಿದರೆ ಮುಂದೊಂದು ದಿವಸ ನಿಮಗೆ ಗರ್ಭಧಾರಣೆ ಆಗದೇನೂ ಇರಬಹುದು. ನೀವು ಗರ್ಭಧಾರಣೆ ಮಾಡ್ಕೋಬೇಕಂತಕ್ಕಂಥ ಸಂದರ್ಭದಲ್ಲಿ ನಿಮಗದು ಗರ್ಭ ನಿಲ್ಲದೇನೆ ಇರಬಹುದು. ಹಾಗಾಗಿ ಎಲ್ಲ ಔಷಧಿಗಳನ್ನು, ಗರ್ಭನಿರೋಧಕ ಔಷಧಿಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಐ ಪಿಲ್ಲು, ಇ ಪಿಲ್ಲು, ಡಿಪೋಪ್ರೊಬೆರ, ನಾರ್ಪ್ಲ್ಯಾಂಟು, ಹಲವಾರು ಔಷಧಿಗಳಿದ್ದಾವೆ. ಎಲ್ಲ ಔಷಧಿಗಳು ವೆರಿ ಡೇಂಜರಸ್. ಅದಕ್ಕೆ ನಿಮ್ಮ ಹೊಟ್ಟೆಯಲ್ಲಿ ಏನಾಗಿರ್ತವೆ, ಗುಳ್ಳೆಗಳಾಗಿರ್ತವೆ, ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿಕೊಂಡಿರ್ತದೆ, ಹೊಟ್ಟೆಯಲ್ಲಿ ಪಿತ್ತ ಜಾಸ್ತಿ ಆಗಿರ್ತದೆ. ಇದೆಲ್ಲವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ಶರೀರದಲ್ಲಿ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಆಗಬೇಕಾಗುತ್ತೆ. ಅದಕ್ಕೆ ಪ್ರಾಣಾಯಾಮಗಳನ್ನು ನಾವು ಹೆಚ್ಚು ಮಾಡಬೇಕು. ಆ ಪ್ರಾಣಾಯಾಮಗಳಲ್ಲಿ ಬಹಳ ಮುಖ್ಯವಾಗಿ ನಾವು ಭಸ್ತ್ರಿಕಾ ಪ್ರಾಣಾಯಾಮ ಮಾಡಬೇಕು. ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಶರೀರದಲ್ಲಿ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾದರೆ ಇದನ್ನು ಹೇಗೆ ಮಾಡೋದಂದರೆ, ಮೊದಲು ಬ್ಲಾಕ್ ಇರೋ ಕಡೆಗೆ ಮಾಡ್ಕೊಳ್ಳೋದು. ಹೀಗೆ ಇದಾದಮೇಲೆ ಏನು ಮಾಡೋದು, ಎರಡು ಕಡೆಯಿಂದ ಈ ಅಭ್ಯಾಸವನ್ನು ಮಾಡೋದು. ಹೀಗೆ 21 ಬಾರಿ ಮಾಡಿ ಟೈಟ್ ಮಾಡಬೇಕು. ಉಸಿರುಬಿಡ್ತಾ ವಿಶ್ರಾಂತ. ಈ ರೀತಿ ಮಾಡೋದ್ರಿಂದ ಶರೀರದಲ್ಲಿ ಪ್ರಾಣವಾಯುವಿನ ಸಂಖ್ಯೆ ಹೆಚ್ಚಿಗೆ ಆಗಿ ನಿಮ್ಮ ಶರೀರದಲ್ಲಿ ಉಂಟಾಗಿರ್ತಕ್ಕಂಥ ಗರ್ಭಕೋಶಕ್ಕೆ ಉಂಟಾಗಿರ್ತಕ್ಕಂಥ ಹಾನಿಗಳೇನಾಗ್ತವೆ ಸರಿಯಾಗ್ತಾ ಬರ್ತವೆ. ಈಗ ಒಂದು ಚಿಕ್ಕ ವಿರಾಮ, ವಿರಾಮದ ನಂತರ ಮತ್ತಿಷ್ಟು ವಿಚಾರಗಳನ್ನ ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಆತ್ಮೀಯರೇ, ಈ ಒಂದು ಗರ್ಭಪಾತ ಪದೇ ಪದೇ ಆಗ್ತಕ್ಕಂಥದ್ದು, ಅದರ ಜೊತೆಗೆ ಗರ್ಭ ನಿಲ್ಲದೇ ಇರತಕ್ಕಂಥದ್ದು, ಗರ್ಭನೇ ನಿಲ್ಲಲ್ಲ ಕೆಲವು ಸಂದರ್ಭದಲ್ಲಿ, ಅದಕ್ಕೆ ನಾನು ಹೇಳಿದೆ ಈ ಉತ್ರಾಣಿ ಎಲೆಯನ್ನು ರಸ ಮಾಡಿ ಅದರ ಜೊತೆಗೆ ನಾವೇನು ಮಾಡಬೇಕು, ಸ್ವಲ್ಪ ಪ್ರಮಾಣದಲ್ಲಿ ನಾವು ಅಶ್ವಗಂಧವನ್ನು ಸೇರಿಸಿಕೊಂಡು ತೆಗೆದುಕೊಳ್ಬೇಕು ಅಂತ ಹೇಳಿದೆ. ಅದಾದ ಮೇಲೆ ಮುಖ್ಯವಾಗಿ ಗರ್ಭನೇ ನಿಲ್ಲದೇ ಇರತಕ್ಕಂಥ ರೀತಿಯಲ್ಲಿ ಅವಾಗ ಏನು ಮಾಡಬೇಕಂದ್ರೆ, ಈ ಆಷಾಢಿ ಮರದ ಬೇರು, ಆಷಾಢಿ ಮರದ ಬೇರನ್ನು ನಾವೇನು ಮಾಡಬೇಕು, ಕಷಾಯ ಮಾಡಬೇಕು. ಆ ಕಷಾಯ ಮಾಡಿ ಅದನ್ನು 48 ದಿವಸಗಳ ಕಾಲ ಸೇವನೆ ಮಾಡಿದ್ರೆ ಗರ್ಭ ನಿಲ್ತದೆ. ಅದಕ್ಕಿಂತ ಮೊದಲು ನಾವೇನು ಮಾಡ್ಕೊಂಡಿರ್ಬೇಕಂದ್ರೆ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡ್ಕೊಂಡಿರ್ಬೇಕು. ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿಕೊಂಡ್ರೆ ಏನಾಗ್ತದೆ, ನಮ್ಮ ಗರ್ಭಕೋಶದಲ್ಲಿರ್ತಕ್ಕಂಥ ಎಲ್ಲ ಗಲೀಜು ಕೂಡ ಹೊರಗಡೆ ಹೋಗಿರ್ತದೆ. ಆವಾಗ ಯಾವುದೇ ಒಂದು ಒಲಮೂಲಿಕೆ, ಗಿಡಮೂಲಿಕೆ ಔಷಧಿಗಳನ್ನು ತೆಗೆದುಕೊಂಡ್ರೆ ಅದರ ಒಂದು ಎಫೆಕ್ಟು, ಅದರ ಒಂದು ಪರಿಣಾಮ ನಮಗೆ ಬೇಗ ಆಗ್ತದೆ. ಹಾಗಾಗಿ ಬಹಳ ಮುಖ್ಯವಾಗಿ ನಾವು ಶರೀರ ಶುದ್ಧೀಕರಣಕ್ಕಾಗಿ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿಕೊಂಡ ಮೇಲೆ ಈ ಮನೆ ಮದ್ದುಗಳನ್ನು ಮಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಪ್ರಾಣಾಯಾಮಗಳಲ್ಲಿ ಕಪಾಲಭಾತಿ ಪ್ರಾಣಾಯಾಮ, ಇದು ಮಕ್ಕಳಾಗದೇ ಇರತಕ್ಕಂಥವರಿಗೆ ಸಂಜೀವಿನಿ ಇದ್ದಾಗೆ, ಎಲ್ಲ ಮಕ್ಕಳಾಗದೇ ಇರೋದಕ್ಕೆ ಯಾವುದೇ ಕಾರಣ ಇರಲಿ ಅದನ್ನು ಸಂಪೂರ್ಣವಾಗಿ ಈ ಪ್ರಾಣಾಯಾಮದಿಂದ ನಾವು ಬ್ಯಾಲೆನ್ಸ್ ಮಾಡ್ಕೋಬೋದು. ಹಾರ್ಮೋನಿಯಂ ಬ್ಯಾಲೆನ್ಸ್ ಆಗಿರ್ಬೋದು, ಪಿ ಸಿ ಓ ಡಿ ಅಂತೂ ಬಹಳ ಬೇಗ ಇದರಲ್ಲಿ ಕ್ಯೂರ್ ಆಗ್ತದೆ. ಪಿ ಸಿ ಓ ಡಿ ಸಮಸ್ಯೆಯಿಂದ ಕೆಲವು ಜನರಿಗೆ ಮಕ್ಕಳಾಗ್ತಿರಲ್ಲ. ಕೆಲವು ಜನರಿಗೆ ಏನಾಗ್ತಿರ್ತದೆ, ಮಗು ಆಗ್ತಿರ್ತದೆ, ಹೇಗಾಗ್ತಿರ್ತದೆ, ಆ ಗರ್ಭ ಟ್ಯೂಬಲ್ಲೇ ಬ್ಲಾಕ್ ಆಗಿರ್ತದೆ. ಟ್ಯೂಬ್ ಬಿಟ್ಟು ಮುಂದೆ ಗರ್ಭಕೋಶಕ್ಕೆ ಬರೋದೇ ಇಲ್ಲ. ಟ್ಯೂಬ್ನಲ್ಲಿ ಏನಾಗ್ತದೆ, ಗರ್ಭ ಬೆಳಿಲಿಕ್ಕೆ ಪ್ರಾರಂಭ ಆಗ್ತದೆ.
ಹಾಗೆ ಹಲವಾರು ತೊಂದರೆಗಳು ಬರ್ತವೆ. ಕೆಲವು ಜನರಿಗೆ ಏನಾಗ್ತದೆ, ಮಲ್ಟಿಪಲ್ ಟ್ಯೂಬ್ನ ಸಮಸ್ಯೆ ಬರ್ತದೆ. ಇನ್ನು ಕೆಲವು ಜನರಿಗೆ ಈ ಯೂಟ್ರಸ್ಸಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಒಂದು ಸ್ಮೂತ್ನೆಸ್ ಕಡಿಮೆಯಾಗಿ ಹಲವಾರು ಸಮಸ್ಯೆಗಳು ಬರ್ತವೆ. ಇವೆಲ್ಲ ಸಮಸ್ಯೆಗಳಿಗೆ ಒಂದು ದಿವ್ಯ ಔಷಧ ಏನಾದರೂ ಇದ್ದರೆ ಅದಕ್ಕೆ ಕಪಾಲಭಾತಿ ಅಂತ ಕರೀತಾರೆ. ಗರ್ಭಕೋಶಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆ ಇರ್ಬೋದು, ಪ್ರೆಗ್ನೆನ್ಸಿ ಆದರೂ ಕೂಡ ಟ್ಯೂಬಲ್ಲಾದರೆ ಏನು ಮಾಡಲಿಕ್ಕಾಗಲ್ಲ, ಟ್ಯೂಬಲ್ ಪ್ರೆಗ್ನೆನ್ಸಿ ಆದರೆ ಏನು ಮಾಡಲಿಕ್ಕಾಗಲ್ಲ. ನೋಡಿ, ಇಷ್ಟೊಂದೆಲ್ಲ ನಾವು ಕಷ್ಟಪಟ್ಟರೂ ಕೂಡ ನಾವು ಸರಿಯಾದ ರೀತಿಯಲ್ಲಿ ಗರ್ಭಧಾರಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅದೇನಾಗುತ್ತೆ, ಫಿಲೋಪಿಯನ್ ಟ್ಯೂಬ್ನಲ್ಲಿ ಏನಾಗ್ತದೆ, ಗರ್ಭ ನಿಂತ್ಕೊಂತದೆ. ಅಂದರೆ ಈ ಓವರಿಯಿಂದ ಈ ಟ್ಯೂಬ್ ಅಂತ ಇರ್ತದೆ ಒಂದು, ಆ ಟ್ಯೂಬ್ನಿಂದ ಏನು ಬರ್ತದೆ, ಗರ್ಭಕೋಶದಲ್ಲಿ ಒಂದು ಆ ಒಂದು ಅಂಡಾಣುವಿನ ವೀರ್ಯಾಣುವಿನ ಸಮ್ಮಿಲನವಾಗಿ ಏನಾಗ್ತದೆ, ಅಲ್ಲಿ ಗರ್ಭ ನಿಲ್ತದೆ. ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ಅದು ಓವೇರಿಯಲ್ಲಿನೇ ಸೃಷ್ಟಿಯಾಗಿರ್ತಕ್ಕಂಥದ್ದು ಅಲ್ಲೇ ಏನಾಗ್ತದೆ, ಟ್ಯೂಬ್ನಲ್ಲಿನೇ ಬ್ಲಾಕ್ ಆಗಲಿಕ್ಕೆ ಪ್ರಾರಂಭ ಮಾಡ್ತದೆ. ಹಾಗಾಗಿ ಈ ಟ್ಯೂಬ್ ಬ್ಲಾಕೇಜ್ ಆಗಿರ್ಬೋದು, ಇದಕ್ಕೆ ಲ್ಯಾಪ್ರೋಸ್ಕೋಪಿ ಮಾಡ್ತಾರೆ, ಹಿಸ್ಟಿರೋಸ್ಕೋಪಿ ಮಾಡ್ತಾರೆ, ಹಲವಾರು, ಅರ್ಥ ಆಯ್ತಾ, ಇವೆಲ್ಲವನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು, ಇದರಲ್ಲಿ ಎಂಥ ಒಂದು ಪರಿಸ್ಥಿತಿ ನಮಗೆ ಬರ್ತದೆ ಅಂತಕ್ಕಂಥದ್ದನ್ನು. ಅದಕ್ಕೆ ಇವನ್ನೆಲ್ಲವನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಬಹಳ ಮುಖ್ಯವಾಗಿ ಕಪಾಲಭಾತಿ ಮಾಡಬೇಕು. ಕಪಾಲಭಾತಿ ಮಾಡಿದ್ರೆ ನಿಮ್ಮ ಗರ್ಭಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಹಾಗಿದ್ರೆ ಮಕ್ಕಳಾಗದೇ ಇರತಕ್ಕಂಥವ್ರು ಯಾವ ಮುದ್ರೆಯನ್ನು ಅಭ್ಯಾಸ ಮಾಡಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಅವರು ಮಾಡ್ತಕ್ಕಂಥ ಮುದ್ರೆಯಲ್ಲಿ ಯೋನಿ ಮುದ್ರೆ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಮೂರು ಬೆರಳನ್ನು ಈ ರೀತಿ ಜೋಡಿಸ್ಕೋಬೇಕು, ಕಿರು ಬೆರಳು, ಉಂಗುರು ಬೆರಳು ಮತ್ತು ಮಧ್ಯದ ಬೆರಳು. ತೋರು ಬೆರಳನ್ನು ತೋರು ಬೆರಳಿಗೆ ಸ್ಪರ್ಶ ಮಾಡಬೇಕು, ಹೆಬ್ಬೆರಳನ್ನು ಹೆಬ್ಬೆರಳಿಗೆ ಸ್ಪರ್ಶ ಮಾಡಬೇಕು. ಈ ಹೆಬ್ಬೆರಳನ್ನು ಎರಡೂ ಸೇರಿಸಿ ಈ ರೀತಿಯಾಗಿ ಮಧ್ಯದ ಬೆರಳು ಮತ್ತು ಉಂಗುರು ಬೆರಳಿಗೆ ಈ ರೀತಿ ಸ್ಪರ್ಶ ಮಾಡ್ಕೋಬೇಕು. ಹೀಗೆ ಕೂತ್ಕೊಂಡು ನೇರವಾಗಿ ಕೂತ್ಕೊಂಡು ಏನು ಮಾಡಬೇಕು, ಕಪಾಲಭಾತಿಯನ್ನು ಅಭ್ಯಾಸ ಮಾಡಬೇಕು. ಈ ಮುದ್ರೆಯನ್ನು ಯೋನಿ ಸ್ಥಾನದ ಹತ್ತಿರವೇ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ನಾಭಿಯ ಕೆಳಗಡೆ ಯೋನಿ ಸ್ಥಾನದ ಮುಂದ್ಗಡೆ ಈ ಮುದ್ರೆಯನ್ನು ಮಾಡ್ಕೋಬೇಕು. ಹೀಗೆ ಇದು ಬಹಳ ಉಪಯುಕ್ತವಾಗಿರತಕ್ಕಂಥ ಮುದ್ರೆ. ಇದರ ಜೊತೆಗೆ ಗರ್ಭಕೋಶದ ಸಮಸ್ಯೆಗಳಿಗಾಗಿ ಮತ್ತೊಂದು ಅತಿ ಅದ್ಭುತವಾಗಿರ್ತಕ್ಕಂಥ ಮುದ್ರೆ ಅಂತೇಳಿದರೆ ಗರ್ಭಮುದ್ರೆ. ಹೀಗೆ ಎರಡು ಕೈಲಿ ಈ ರೀತಿ ಮುಷ್ಟಿ ಮಾಡ್ಕೋಬೇಕು, ಹೀಗಿಟ್ಕೋಬೇಕಿದೆ, ಇದಕ್ಕೆ ಗರ್ಭಮುದ್ರೆ ಅಂತ ಕರೀತಾರೆ. ಇದನ್ನ ಎರಡು ಕೈನ ಮುಷ್ಟಿ ಮಾಡಿ ಹೆಬ್ಬೆರಳು ಹೊರಗಡೆ ಇರಬೇಕು, ಒಂದು ಬೆರಳು ಮೇಲೆ ಒಂದು ಕೈ ಮೇಲೆ ಒಂದು ಕೈ ಇಟ್ಕೋಬೇಕು. ಹೀಗೆ ಇಟ್ಕೋಬೇಕು, ಹೀಗೆ ಕೂತ್ಕೊಂಡು ಹೀಗೆ ಇದರ ಜೊತೆಗೆ ಮತ್ತೊಂದು ಮುದ್ರೆ ವರುಣ ಮುದ್ರೆ. ಹೆಬ್ಬೆರಳು ಮತ್ತು ಉಂಗುರ ಬೆರಳು, ಸಾರಿ ಕಿರು ಬೆರಳನ್ನು ಸ್ಪರ್ಶ ಮಾಡಿದ್ರೆ ಇದಕ್ಕೆ ವರುಣ ಮುದ್ರೆ ಅಂತ ಕರೀತಾರೆ. ಹೆಬ್ಬೆರಳು ಮತ್ತು ಕಿರು ಬೆರಳು ಎರಡು ಕೈಯಲ್ಲಿ ಹೀಗೆ ಕೂತ್ಕೊಂಡು ಇದರಲ್ಲಿ ಕೂಡ ಕಪಾಲಭಾತಿಯನ್ನು ಅಭ್ಯಾಸ ಮಾಡಬೇಕು. ಹೀಗೆ ಒಂದು ಯೋನಿ ಮುದ್ರೆ, ಇನ್ನೊಂದು ಗರ್ಭಮುದ್ರೆ, ಮತ್ತೊಂದು ವರುಣ ಮುದ್ರೆ. ಈ ಮೂರು ಮುದ್ರೆಗಳಾದಮೇಲೆ ಕೊನೆಯದಾಗಿ ಮೆದುಳಿನ ಹಾರ್ಮೋನ್ಗಳನ್ನು
ಸರಿಯಾಗಿಟ್ಕೊಳ್ಳಿಕ್ಕೆ ಜ್ಞಾನ ಮುದ್ರೆ. ಈ ನಾಲ್ಕು ಮುದ್ರೆಯಲ್ಲಿ ಬಹಳ ಮುಖ್ಯವಾಗಿ ಒಂದೊಂದು ಮುದ್ರೆಯಲ್ಲೂ ಕೂಡ ನೀವು 10-15 ನಿಮಿಷ ಅಭ್ಯಾಸ ಮಾಡಿದ್ರೆ ನಿಮ್ಮ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಅದರ ಜೊತೆಗೆ ಅಕಸ್ಮಾತ್ ಏನಾದರೂ ಈ ಜಾಸ್ತಿ ಪಿ ಸಿ ಒಡಿ ಸಮಸ್ಯೆ ಇತ್ತಂದರೆ ಅಪಾನವಾಯು ಮುದ್ರೆ ಕೂಡ ಮಾಡಬೇಕು. ಜಾಸ್ತಿ ಗರ್ಭಕೋಶದಲ್ಲಿ ಗುಳ್ಳೆಗಳಾಗಿದ್ದರೆ ಅದನ್ನು ಸಂಪೂರ್ಣ ನಿವಾರಣೆ ಮಾಡಲಿಕ್ಕೆ ಇದೊಂದು ಮುದ್ರೆ. ಟೋಟಲಿ 5 ಮುದ್ರೆಗಳು. ಒಂದನೇದ್ದು ಯೋನಿ ಮುದ್ರೆ, ಎರಡನೇದ್ದು ವರುಣ ಮುದ್ರೆ, ಮೂರನೇದ್ದು ಯಾವ ಮುದ್ರೆ ಜ್ಞಾನ ಮುದ್ರೆ, ನಾಲ್ಕನೇದ್ದು ಅಪಾನ ಮುದ್ರೆ. ಟೋಟಲಿ ಈ 4 ಮುದ್ರೆಗಳು ಸಂಪೂರ್ಣವಾಗಿ ನಿಮ್ಮ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸರ್ವ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡಲಿಕ್ಕೆ ಬಹಳ ಸಹಾಯ ಮಾಡ್ತವೆ. ಹಾಗಾಗಿ ಈ ಮುದ್ರೆಗಳನ್ನು ನಾವು ಪ್ರತಿನಿತ್ಯವೂ ಕೂಡ ಕಪಾಲಭಾತಿ ಸಂದರ್ಭದಲ್ಲಿ ಅಭ್ಯಾಸ ಮಾಡತಕ್ಕಂಥದ್ದು ಬಹಳ ಮುಖ್ಯ. ಕಪಾಲಭಾತಿ ಮಾಡಿದ್ರೆ ನಿಮ್ಮ ಏನೇ ಸಮಸ್ಯೆ ಇರಲಿ, ಗರ್ಭಾಶಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸಮಸ್ಯೆಗಳು, ಹಾರ್ಮೋನಿಗೆ ಸಂಬಂಧಪಟ್ಟಿರತಕ್ಕಂಥ ಸಮಸ್ಯೆಗಳು ಏನೇ ಇರಲಿ, ಅದು ಸಂಪೂರ್ಣವಾಗಿ ಗುಣಮುಖವಾಗೋದ್ರ ಜೊತೆಗೆ ನಿಮಗೆ ಬಹಳ ಬೇಗ ಮಕ್ಕಳಾಗ್ತಕ್ಕಂಥ ಒಂದು ಸುಕಾಲ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಚಿಕ್ಕ ವಿರಾಮವನ್ನು ತೆಗೆದುಕೊಂಡು ಬರೋಣ. ವಿರಾಮದ ನಂತರ ಮತ್ತಿಷ್ಟು ವಿಚಾರಗಳನ್ನು ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಬಹಳ ಮುಖ್ಯವಾಗಿ ಈ ಗರ್ಭ ನಿಲ್ಲದೇ ಇರತಕ್ಕಂಥದ್ದಕ್ಕೆ ಹಲವಾರು ಕಾರಣಗಳಿರ್ತವೆ. ಆದರೆ ಮನೆ ಮದ್ದುಗಳಿಂದ ಎಷ್ಟು ಅದ್ಭುತವಾಗಿರತಕ್ಕಂಥ ಲಾಭ ಸಿಗ್ತದಂದರೆ, ನೀವು ಒಂದು ಶರೀರವನ್ನು ಸ್ವಚ್ಛ ಮಾಡ್ಕೋಬೇಕು. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಗರ್ಭಕೋಶಕ್ಕೆ ಸಮಸ್ಯೆ ಇದ್ದರೆ ಅಥವಾ ನಿಮಗೇನಾದರೂ ಮಕ್ಕಳಾಗದೇ ಇದ್ದರೆ ಅದಕ್ಕೆ ಬಹಳ ಮುಖ್ಯವಾಗಿ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿಕೊಳ್ಳೇಬೇಕು. ನಮ್ಮ ಹತ್ರ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ನಾವು ಆ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡ್ತೇವೆ. ಅದರ ಜೊತೆಗೆ ಈ ಅಶ್ವತ್ಥ ಮರದ ಚಕ್ಕೆ ಅಂತ ಇರ್ತದೆ. ಅಶ್ವತ್ಥ ಮರದ ಚಕ್ಕೆ ಮುಟ್ಟಾದ 4ನೇ ದಿನದಿಂದ ಅಶ್ವತ್ಥ ಮರದ ಚಕ್ಕೆಯನ್ನು ಹಾಲಿನೊಂದಿಗೆ ಕುದಿಸಬೇಕು. ಅದರಲ್ಲಿ ಸ್ವಲ್ಪ ಕಲಸಕ್ಕೆ ಹಾಕ್ಕೊಂಡು ಆ ಕಷಾಯವನ್ನು ಕುಡಿತಾ ಬಂದರೆ ಮುಟ್ಟಾದ 4ನೇ ದಿನದಿಂದ ಹೀಗೆ ಒಂದು 48 ದಿವಸ ನಾವು ಸೇವನೆ ಮಾಡ್ತಾ ಹೋದರೆ ನಮಗೆ ಗರ್ಭ ನಿಲ್ತಕ್ಕಂಥ ಒಂದು ಅವಕಾಶ ಇರ್ತದೆ. ಅಕಸ್ಮಾತ್ ಇದಕ್ಕೂ ಆಗಿಲ್ಲ ಅಂದರೆ ನೀವು ಬಹಳ ಮುಖ್ಯವಾಗಿ ಎಲ್ಲೋ ತಪ್ಪುತ್ತಾ ಇದ್ದೀರಾ ಅಂತ ಅರ್ಥ. ಏನು ತಪ್ಪು ಮಾಡ್ತಾಯಿದ್ರೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ನಮ್ಮನ್ನು ನೀವು ಸಂಪರ್ಕ ಮಾಡಿದ್ರೆ ನಿಮಗೆ ತಿಳಿಸ್ಕೊಡ್ತೇವೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಂದರೆ, ನಿಮ್ಮ ಗರ್ಭ ನಿರೋಧಕ್ಕೆ, ಗರ್ಭ ನಿಲ್ಲದೇ ಇರತಕ್ಕಂಥದ್ದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ನಿಮ್ಮ ಇಂಬ್ಯಾಲೆನ್ಸ್ಡ್ ಎನರ್ಜಿ. ನೀ ಗರ್ಭಕೋಶದಲ್ಲಿ ಬ್ಯಾಲೆನ್ಸ್ಡ್ ಎನರ್ಜಿ ಇರಲ್ಲ, ಎಲ್ಲ ಎನರ್ಜಿ ಕೂಡ ಇಂಬ್ಯಾಲೆನ್ಸ್ ಆಗಿರ್ತದೆ. ಆ ಗರ್ಭಕೋಶವನ್ನು ಎನರ್ಜೆಟಿಕ್ ಆಗಿ ಬ್ಯಾಲೆನ್ಸ್ ಆಗಿಟ್ಕೋಬೇಕಂದ್ರೆ ನಮ್ಮ ಶರೀರದ ಒಳಗಡೆ ಇರತಕ್ಕಂಥ ಈ ಒಂದು ಮೋಟರ್ ನರ್ವಸ್ ಸಿಸ್ಟಮ್, ಆಟೋನಮಸ್ ನರ್ವಸ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡ್ತಾ ಇರಬೇಕು. ಆ ನರ್ವಸ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡಿದ್ರೆ ಏನಾಗ್ತದೆ, ಗರ್ಭಕೋಶಕ್ಕೆ ಏನು ಸಮಸ್ಯೆ ಆಗಿದೆ ಹಾಗಿದ್ರೆ ಅಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗಬೇಕಾಗಿದೆ. ಹಾರ್ಮೋನಲ್ ತೊಂದರೆಗಳಿಂದ ನಮ್ಮ ಗರ್ಭಕೋಶಕ್ಕೆ ಯಾವೆಲ್ಲ ಸಮಸ್ಯೆಗಳಾಗ್ತಾ ಇದ್ದಾವೆ ಅಂತಕ್ಕಂಥದ್ದು ನಮ್ಮ ಮೆದುಳಿಗೆ ಗೊತ್ತಾಗಬೇಕು. ಅಲ್ಲಿಂದ ಏನಾಗ್ತದೆ, ಮೆದುಳು ಒಂದು ಒಳ್ಳೆಯ ಪರಿಹಾರ ಸೂತ್ರವನ್ನು ಏನು ಮಾಡ್ತದೆ, ಶರೀರಕ್ಕೆ ಒದಗಿಸ್ಕೊಡ್ತದೆ. ಹಾಗಾಗಿ ಬಹಳ ಮುಖ್ಯವಾಗಿ ಇಲ್ಲಿ ಬ್ರೈನ್ ಕಾಂಟ್ಯಾಕ್ಟಿವಿಟಿ ಅಂತಕ್ಕಂಥದ್ದು ಬಹಳ ಮುಖ್ಯ. ನರಗಳ ಶುದ್ಧೀಕರಣ ಕೂಡ ಅಷ್ಟೇ ಮುಖ್ಯ. ನರಗಳ ಶುದ್ಧೀಕರಣ ಆದರೆ ಬ್ರೈನ್ ಕಾಂಟ್ಯಾಕ್ಟಿವಿಟಿ ಇರ್ತದೆ. ಬ್ರೈನ್ ಕಾಂಟ್ಯಾಕ್ಟಿವಿಟಿ ಇದ್ದರೆ ಏನಾಗ್ತದೆ, ನಮ್ಮ ಗರ್ಭಕೋಶಕ್ಕಾಗಿರ್ತಕ್ಕಂಥ ಸಮಸ್ಯೆ ಒಳಗಿನ ಔಷಧಿಗಳಿಂದಲೇ ನಿವಾರಣೆ ಆಗ್ತದೆ. ನಿಮಗೆ ನೆನಪಿರಲಿ, ನಮ್ಮ ಶರೀರದ ಒಳಗಡೆ ಅತಿ ಅದ್ಭುತವಾಗಿರ್ತಕ್ಕಂಥ ಔಷಧಿಗಳ ಸೃಷ್ಟಿ ಆಗ್ತದೆ. ಆದರೆ ನಾವು ಅವನ್ನ ಸೃಷ್ಟಿ ಮಾಡಿಕೊಳ್ಳಿಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಹಾಗಿದ್ರೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರತಕ್ಕಂಥ, ನಿವಾರಣೆಗೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ಔಷಧಿಗಳನ್ನು ಶರೀರದ ಒಳಗಡೆನೇ ಹಾರ್ಮೋನ್ಗಳ ಇಂಬ್ಯಾಲೆನ್ಸನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು, ನಿಮ್ಮ ಎಗ್ ಪ್ರೊಡ್ಯೂಸ್ ಆಗ್ತಿದ್ದರೆ ಅದನ್ನು ಪ್ರೊಡ್ಯೂಸ್ ಮಾಡ್ಕೊಳ್ಳೋದು, ನಿಮ್ಮ ಎಗ್ಗಲ್ಲಿ ಸರಿಯಾಗಿ ಒಂದು ಜೀವ ಇಲ್ಲದೇ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಳೋದು, ಅದರ ಜೊತೆಗೆ ನಿಮಗೆ ಸರಿಯಾಗಿ ಈ ಒಂದು ಟ್ಯೂಬು ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲಂದರೆ ಅದನ್ನು ಸರಿ ಮಾಡ್ಕೊಳ್ಳೋದು. ಒಟ್ಟಾರೆಯಾಗಿ ಇವೆಲ್ಲವನ್ನು ಸರಿ ಮಾಡ್ಕೊಳ್ಳಿಕ್ಕೆ ನಿಮಗೇನು ಬೇಕು,
ಬ್ರೈನ್ ಪವರ್ ಬೇಕು. ಆ ಬ್ರೈನ್ ಪವರ್ ಬೇಕಂದರೆ ನಿಮ್ಮ ನರ್ವ್ಸ್ ಕ್ಲೀನ್ ಆಗಿರಬೇಕು. ಆ ನರ್ವ್ಸನ್ನು ಕ್ಲೀನ್ ಮಾಡ್ಕೊಳ್ಳಿಕ್ಕೋಸ್ಕರ ನಾಡಿ ಶೋಧನವನ್ನು ಮಾಡ್ತಕ್ಕಂಥದ್ದು. ಸೊ ಈ ನಾಡಿ ಶೋಧನ ಮಾಡ್ತಕ್ಕಂಥದ್ರಿಂದ ನಿಮ್ಮ ಗರ್ಭಕೋಶಕ್ಕೆ ಬಂದಿರತಕ್ಕಂಥ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಅದರ ಜೊತೆಗೆ ನಿಮ್ಮ ದೀರ್ಘಕಾಲಿಕವಾಗಿರ್ತಕ್ಕಂಥ ಒಂದು ಬಯಕೆ, ಮಕ್ಕಳಾಗಬೇಕು ಅಂತಕ್ಕಂಥ ಈ ಬಯಕೆ ಏನಾಗ್ತದೆ, ಬಹುಬೇಗ ಈಡೇರ್ತದೆ. ಹಾಗಿದ್ರೆ ನಾಡಿ ಶೋಧನವನ್ನು ಅಭ್ಯಾಸ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ನೋಡೋಣ. ಮೊದಲು ನೇರವಾಗಿ ಕೂತ್ಕೋಬೇಕು. ನೇರವಾಗಿ ಕೂತ್ಕೊಂಡು ಬಹಳ ಮುಖ್ಯವಾಗಿ ನಾಡಿ ಶೋಧನ ಅಭ್ಯಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಯಾವ ಮುದ್ರೆ ಮಾಡ್ಕೊಳ್ಬೇಕಂದ್ರೆ ಅಪಾನವಾಯು ಮುದ್ರೆ ಮಾಡಬೇಕು. ಇದನ್ನು ಗರ್ಭ ನಿಲ್ಲೋದಕ್ಕಿಂತ ಮೊದಲು ಮಾಡಬೇಕು. ಗರ್ಭ ನಿಂತ ಮೇಲೆ ಈ ಮುದ್ರೆ ಮಾಡಬಾರ್ದು, ವೆರಿ ಇಂಪಾರ್ಟೆಂಟ್. ಗರ್ಭ ನಿಲ್ಲೋದಕ್ಕಿಂತ ಮೊದಲು ಈ ಮುದ್ರೆ ಮಾಡಬೇಕು. ಗರ್ಭ ನಿಂತ ಮೇಲೆ ಈ ಮುದ್ರೆ ಮಾಡಬಾರ್ದು. ಗರ್ಭ ನಿಂತ ಮೇಲೆ 8 ತಿಂಗಳಾದಮೇಲೆ ಈ ಮುದ್ರೆ ಮಾಡೋಕ್ಕೆ ಶುರು ಮಾಡಬೇಕು ಅಪಾನವಾಯು ಮುದ್ರೆನ. ಅಕಸ್ಮಾತ್ 7 ತಿಂಗಳಾದಮೇಲೆ 8 ತಿಂಗಳಾದಮೇಲೆ ಈ ಮುದ್ರೆ ಶುರು ಮಾಡಿದ್ರೆ ನಿಮಗೇನಾಗ್ತದೆ, ನಾರ್ಮಲ್ ಹೆರಿಗೆ ಆಗ್ತದೆ. ಅರ್ಥ ಆಯಿತಾ? ಹಾಗಾಗಿ ಭಾಳ ಮುಖ್ಯವಾಗಿ ಈ ಮುದ್ರೆಯಲ್ಲಿ ನಾವು ನಾಡಿಸೋನ ಅಭ್ಯಾಸ ಮಾಡೋದ್ರಿಂದ ನಮ್ಮ ನರಗಳಲ್ಲಿರ್ತಕ್ಕಂಥ ಎಲ್ಲ ವಿಷವೂ ಕೂಡ ನಿವಾರಣೆಯಾಗಿ ನಮ್ಮ ನರಗಳು ಸ್ವಚ್ಛವಾಗ್ತವೆ. ಅದರ ಜೊತೆಗೆ ನಮ್ಮ ಶರೀರದ ಒಳಗಡೆ ಇರತಕ್ಕಂಥ ಇಂಬ್ಯಾಲೆನ್ಸ್ಗಳು ಸಂಪೂರ್ಣವಾಗಿ ಬ್ಯಾಲೆನ್ಸ್ ಆಗ್ತವೆ. ಗರ್ಭಕೋಶದಲ್ಲಿ ಉಂಟಾಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಹೋಗ್ತವೆ. ಹಾಗಾಗಿ ನಾಡಿಸೋನ ಅಂತಕ್ಕಂಥನ್ನು ಹೇಗೆ ಮಾಡಬೇಕು, ನೇರವಾಗಿ ಕೂತ್ಕೋಬೇಕು, ಬಲಗೈಲಿ ಶ್ವಾಸ ಮುದ್ರೆ, ಎಡಗೈಲಿ ಅಪಾನವಾಯು ಮುದ್ರೆ, ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳಿ. ಎಕ್ಸೇಲ್, ಇನ್ನೊಮ್ಮೆ ದೀರ್ಘ ಶ್ವಾಸ ತೆಗೆದುಕೊಳ್ಳಿ. ಎಕ್ಸೇಲ್, ಮತ್ತೊಮ್ಮೆ ದೀರ್ಘ ಉಸಿರು ತೆಗೆದುಕೊಳ್ಳಿ. ಬಲಭಾಗದ ನಾಸಿಕಾಗ್ರವನ್ನು ಮುಚ್ಚಿ ಎಡಭಾಗದಿಂದ ಉಸಿರನ್ನು ಬಿಡಿ. ಎಡಭಾಗದಿಂದ ಉಸಿರು ತೆಗೆದುಕೊಳ್ಳಿ, ಬಲಭಾಗದಿಂದ ಬಿಡಿ. ಲಮ್ ಅಂತ ಹೇಳಿ ಉಸಿರು ತೆಗೆದುಕೊಳ್ಳಿ, ಓಂ ಅಂತ ಹೇಳಿ ಉಸಿರು ಬಿಡಿ. ನಿಧಾನವಾಗಿ ದೀರ್ಘವಾಗಿ ಈ ಪ್ರಕ್ರಿಯೆ ನಡೀತಾ ಹೋಗು. ತಲೆ ಕುತ್ತಿಗೆ ಬೆನ್ನುಹುರಿ ನೇರವಾಗಿ ಇಟ್ಕೊಂಡು ಒಂದು ಕಡೆಯಿಂದ ದೀರ್ಘವಾಗಿ ತೆಗೆದುಕೊಳ್ಳೋದು, ಇನ್ನೊಂದು ಕಡೆ ನಿಧಾನವಾಗಿ ಬಿಡೋದು. ಹೀಗೆ ಎಡಗಡೆಯಿಂದ ಪ್ರಾರಂಭ ಮಾಡಿ ಎಡಗಡೆಯೇ ಇದನ್ನು ಕೊನೆ ಮಾಡಬೇಕು. ನೋಡಿ, ಇದನ್ನು ಮಾಡೋದ್ರಿಂದ ಏನಾಗ್ತದೆ, ಮನಸ್ಸು ಬಹಳ ಹಗುರವಾಗ್ತಾ ಹೋಗುತ್ತೆ. ಈ ಒಂದು ಗರ್ಭ ನಿಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಟೀಕೆ ಮಾತುಗಳಿಂದ ಹೆಣ್ಣುಮಕ್ಕಳು ಬಹಳ ನೊಂದುಕೊಂಡಿರ್ತಾರೆ. ಆ ನೊಂದು ಆ ಡಿಪ್ರೆಷನಲ್ಲಿ ಏನಾಗ್ತದೆ, 1 ರಿಂದ 1,000 ಕಾಯಿಲೆಗಳು ಸೃಷ್ಟಿಯಾಗ್ತವೆ. ಆ ಕಾಯಿಲೆಗಳಿಂದ ಏನಾಗ್ತದೆ, ಅವರಿಗೆ ಜೀವನದಲ್ಲಿ ಗರ್ಭಧಾರಣೆ ಸಮಸ್ಯೆ ನಿವಾರಣೆ ಆಗೋದೇ ಇಲ್ಲ. ಅದಕ್ಕೆ ನೊಂದ ಬೆಂದ ಮನಗಳನ್ನು ಮತ್ತೆ ಪುನಶ್ಚೇತನಗೊಳಿಸ್ಲಿಕ್ಕೆ ನಾಡಿ ಶೋಧನ ಅಂತಕ್ಕಂಥ ಒಂದು ದಿವ್ಯ ಅಮೃತವನ್ನು ನಾವು ಸವಿತಾ ಹೋಗಬೇಕು. ಈ ನಾಡಿ ಶೋಧನ ಅಂತಕ್ಕಂಥ ದಿವ್ಯ ಅಮೃತವನ್ನು ನಾವು ಸವಿದಾಗ ನಮ್ಮ ಶರೀರದಲ್ಲಿ ಭಾಳ ಒಳ್ಳೆಯ ಪರಿವರ್ತನೆ, ಭಾಳ ಒಳ್ಳೆಯ ಬದಲಾವಣೆ ಬರ್ತದೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ಶರೀರದ ಒಳಗಡೆ ಇರತಕ್ಕಂಥ ಇಂಟರ್ನಲ್ ಸಿಸ್ಟಮ್ನಲ್ಲಿ ಇರತಕ್ಕಂಥ ಎಲ್ಲ ಇಂಬ್ಯಾಲೆನ್ಸು ನಾಡಿ ಶೋಧನದಿಂದ ಸಂಪೂರ್ಣವಾಗಿ ಗುಣಮುಖವಾಗ್ತದೆ ಅಂತಕ್ಕಂಥ ಮಾತು ಹೇಳ್ತಾ, ಈ ಒಂದು ನಾಡಿ ಶೋಧನ ಪ್ರಾಣಾಯಾಮನ ಅಭ್ಯಾಸ ಮಾಡ್ತಕ್ಕಂಥದ್ದು ಯಾವ ಸಂದರ್ಭದಲ್ಲಿ ಬೇಕಾದರೂ ಆಗ್ಬೋದು. ಕಪಾಲಭಾತಿ ಭಸ್ತ್ರಿಕಾ ಪ್ರಾಣಾಯಾಮನ ಊಟ ಮಾಡಿದ್ಮೇಲೆ ಮಾಡಲಿಕ್ಕಾಗಲ್ಲ. ಆದರೆ ನಾಡಿ ಶೋಧನವನ್ನು ನೀವು ಯಾವ ಟೈಮಲ್ಲಿ ಊಟ ಮಾಡಿದ್ಮೇಲೆ ಮಾಡ್ಬೋದು, ಮಲ್ಕೊಳ್ಬೇಕಾದ್ರೂ ಮಾಡ್ಬೋದು, ಬಸ್ಸಲ್ಲಿ ಹೋಗಬೇಕಾದ್ರೂ ಮಾಡ್ಬೋದು, ಎಲ್ಲಿ ಬೇಕಾದರೂ ಈ ಪ್ರಾಣಾಯಾಮವನ್ನು ಮಾಡ್ಬೋದು. ಈ ಪ್ರಾಣಾಯಾಮ ಮಾಡೋದ್ರಿಂದ ಶರೀರದಲ್ಲಿರ್ತಕ್ಕಂಥ ಸರ್ವ ವಿಕಲ್ಪಗಳು ಕೂಡ ಏನಾಗ್ತವೆ, ಬಲಿಷ್ಠವಾಗ್ತಾ ಹೋಗ್ತವೆ. ಎಲ್ಲ ವಿಕಲ್ಪಗಳು, ಎಲ್ಲ ನಮ್ಮ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಕಲ್ಪಗಳು ದೂರ ಆಗ್ತವೆ. ಹಾಗಾಗಿ ಈ ಒಂದು ವಿಚಾರಗಳ ಬಗ್ಗೆ ನಾವು ಸರಿಯಾಗಿ ಗಮನ ಹರಿಸ್ಬೇಕು. ಯಾವುದಕ್ಕೂ ಭಯ ಪಡಬಾರ್ದು, ಯಾವುದಕ್ಕೂ ಆತಂಕ ಪಡಬಾರ್ದು. ಗರ್ಭ ಅಂತಕ್ಕಂಥದ್ದು, ಗರ್ಭಧಾರಣೆ ಅಂತಕ್ಕಂಥದ್ದು ಅದು ಹೆಣ್ಣು ಮಕ್ಕಳ ಜನ್ಮಸಿದ್ಧ ಹಕ್ಕು. ಅದಕ್ಕೆ ಕೆಲವೊಂದಿಷ್ಟು ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದಿರ್ತವೆ. ಅದನ್ನೇ ದೊಡ್ಡದು ಮಾಡಿಕೊಂಡು ಇಷ್ಟಿದ್ದಿರ್ತಕ್ಕಂಥ ಸಮಸ್ಯೆಯನ್ನು ಇಷ್ಟು ದೊಡ್ಡಾಗಿ ಮಾಡಿಕೊಂಡು ಅದಕ್ಕೆ ದುಡ್ಡು ಖರ್ಚು ಮಾಡಿ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡಿಕೊಂಡು ಸಾಯಬಾರ್ದು. ಅದಕ್ಕಾಗಿ ಸುಲಭ ಚಿಕಿತ್ಸೆಗಳಿದ್ದಾವೆ.
ನಮ್ಮ ಹತ್ರ ಒಂದಲ್ಲ ಎರಡಲ್ಲ ಲಕ್ಷಾಂತರ ಜನರು ತಮ್ಮ ಎಲ್ಲ ನಿವಾರಣೆಯಾಗದೇ ಇರತಕ್ಕಂಥ ಕಾಯಿಲೆಗಳನ್ನು ಈ ಒಂದು ನಿಸರ್ಗ ಚಿಕಿತ್ಸೆ ಆಯುರ್ವೇದ ಚಿಕಿತ್ಸೆಯಿಂದ ಯೋಗ ಚಿಕಿತ್ಸೆಯಿಂದ ನಿವಾರಣೆ ಮಾಡಿಕೊಂಡಿದ್ದಾರೆ. ಸಾವಿರಾರು ಜನ ಹೆಣ್ಮಕ್ಕಳು ನಮ್ಮ ಕಾರ್ಯಕ್ರಮವನ್ನು ನೋಡಿನೇ ಭಯಾನಕ ಕಾಯಿಲೆಗಳನ್ನು ಏನು ಮಾಡ್ತಿದ್ದಾರೆ, ಸರಿಪಡಿಸ್ಕೊಳ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಹೇಳಿರ್ತಕ್ಕಂಥ ಯೋಗಾಭ್ಯಾಸವನ್ನು ಮಾಡಿ ನಮಗೆ ಫೋನ್ ಬರ್ತವೆ, ಎಷ್ಟು ಫೋನ್ ಬರ್ತಾವೆ ಅಂದರೆ ಅಷ್ಟು ಫೋನ್ ಕಾಲ್ಸನ್ನು ಅಟೆಂಡ್ ಮಾಡಲಿಕ್ಕೆ ಆಗದಿರಷ್ಟು ಕೆಲವು ಸಂದರ್ಭದಲ್ಲಿ ಫೋನ್ ಬರ್ತವೆ. ಈ ಒಂದು ಕಾರ್ಯಕ್ರಮ ಅಷ್ಟೊಂದು ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡ್ತಾ ಇದ್ದರಿಂದ ಭಾಳ ಉಪಯೋಗ ಆಗಿದೆ. ನನ್ನ ಅಸ್ತಮಾ ಸಮಸ್ಯೆ ಹೋಯಿತು, ನನ್ನ ಶುಗರ್ ಸಮಸ್ಯೆ ಹೋಯಿತು, ನನ್ನ ಬಿ ಪಿ ಸಮಸ್ಯೆ ಹೋಗಿತ್ತು, ನನ್ನ ಹಾರ್ಟ್ ಸಮಸ್ಯೆ ಹೋಗಿದೆ, ಎಲ್ಲ ಒಂದು ಕಾಯಿಲೆಗಳ ಸಮಸ್ಯೆಯಿಂದ ಬಳಲತಕ್ಕಂಥವ್ರು ಈ ಅಭ್ಯಾಸವನ್ನು ಮಾಡಿ ತಮ್ಮ ಕಾಯಿಲೆ ನಿವಾರಣೆ ಮಾಡಿಕೊಂಡು ಅವರೇನು ಮಾಡ್ತಾರೆ, ಕರೆ ಮಾಡಿ ಸಂತೋಷವನ್ನು ಹಂಚಿಕೊಳ್ತಾ ಇದ್ದಾರೆ. ಹಾಗಾಗಿ ನಾವು ರೋಗದಿಂದ ಮುಕ್ತರಾಗಿ ಯೋಗಕ್ಕೆ ಹತ್ತಿರವಾಗಬೇಕು. ಅರ್ಥ ಆಯಿತಾ? ನಾವೇನು ಮಾಡಬೇಕು, ಯೋಗದಿಂದ ನಾವು ಹತ್ತಿರ ಸೇರಬೇಕು, ರೋಗದಿಂದ ನಾವು ಮುಕ್ತರಾಗಬೇಕು. ಅರ್ಥ ಆಯಿತಾ? ಈ ಒಂದು ಸಂದೇಶವನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಅನಂತ ಶರಣು ಶರಣಾಗುತ್ತೆ. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9980277973 ಅಥವಾ 7337618850. ಇಮೇಲ್ ವಿಳಾಸ vaidyashreecg@gmail.com. ವೆಬ್ಸೈಟ್ ವಿಳಾಸ www.sreegangayoga.in. ಓಂ ಶ್ರೀ ಗುರು ಬಸವಲಿಂಗ.